ನನ್ನ ಕ್ಷೇತ್ರದಲ್ಲಿ ಒಂದು ಬಾರ್ಡರ್ನಲ್ಲಿ ಸಾತ್ತೂರಲ್ಲಿ ಹೋಗಬೇಕಾದ್ರೆ ಒಂದು ಮಾರಲ್ ಪೊಲೀಸಿಂಗ್ ನೆಪದಲ್ಲಿ ಒಂದು ಈವೆಂಟ್ ಆಫ್ ಮಾರಲ್ ಪೊಲೀಸಿಂಗ್ ನೆಪದಲ್ಲಿ ಒಂದು ಕೊಲೆ ಆಗಿರೋದು ತಮಗೆಲ್ಲ ಗೊತ್ತಿದೆ ನಾನು ಅದನ್ನ ತಕ್ಷಣ ಇಮಿಡಿಯೇಟ್ ನಾನು ರಿಯಾಕ್ಟ್ ಮಾಡಕ್ಕೆ ಹೋಗಲಿಲ್ಲ ತಕ್ಷಣ ಪೊಲೀಸ್ ಆಫೀಸರ್ಸ್ಗೆ ಯಾರ್ಯಾರಿಗೆ ಏನೇನು ಮಾತಾಡಬೇಕು ಬಿಕಾಸ್ ಬಹಳ ಡೈಸಿಯಾಗಿ ಕಂಪ್ಲೇಂಟ್ ಫೈಲ್ ಮಾಡೋವರೆಗೂ ಅಫಿಷಿಯಲ್ ಕಂಪ್ಲೇಂಟ್ ಫೈಲ್ ಮಾಡೋವರೆಗೂ ನಾನೇನು ಮಾತಾಡಬಾರ್ದು ಅಂತೇಳಿ ನಾನು ಮಾತಾಡಕ್ಕೆ ಹೋಗಲಿಲ್ಲ ಬಟ್ ಇಮಿಡಿಯೇಟ್ಲಿ ಅದೇನೇನು ಬೇಕೋ ನಮ್ಮ ಲೋಕಲ್ಲಿ ನಮ್ಮ ಲೀಡರ್ಸು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ವಿಜಯ್ ದೇವ್ ಬೇರೆ ಬೇರೆ ಎಲ್ಲ ಲೀಡರ್ಸ್ ಇದಾರೆ ಶಂಕರ್ ಅಂತ ಎಲ್ಲ ಅವರೆಲ್ಲ ನಿಂತ್ಕೊಂಡು ಇಮಿಡಿಯೇಟ್ ಎಲ್ಲ ಅಟೆಂಡ್ ಮಾಡಿದ್ದಾರೆ ನನಗೂ ವಿತಿನ್ ಟೂ ಮಿನಿಟ್ಸ್ ನನಗೂ ನಮ್ಮ ಎಂ ಪಿ ಅವ್ರಿಗಿಬ್ಬರಿಗೂ ಮೆಸೇಜ್ ಬಂತು ನಾವು ಇಮಿಡಿಯೇಟ್ ಅಟೆಂಡ್ ಮಾಡಿದ್ವಿ ಇದಕ್ಕೆ ಕಾರಣ ಅವರು ಯಾರ್ಯಾರ ಮೇಲೆ ಎಫ್ಐಆರ್ ಹಾಕಿರೋದು ತಮಗೆಲ್ಲ ಗೊತ್ತಿದೆ ಬಿಜೆಪಿಗೆ ಬಹಳ ಲೀಕ್ ಇರೋಂಥವ್ರು ಹಿಂದೆ ಎಲ್ಲ ನಡೆದಿದೆ ಈ ಮಾರಲ್ ಪೊಲೀಸ್ ಅಂತ ಏನು ಇದಕ್ಕೆ ನಾನು ಚೀಫ್ ಮಿನಿಸ್ಟರ್ನ ಮತ್ತು ಹೋಮ್ ಮಿನಿಸ್ಟರ್ ಇಬ್ಬರೂ ನಾನು ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ತಾ ಇದ್ದೀನಿ ದೇ ಬೋತ್ ಆರ್ ರೆಸ್ಪಾನ್ಸಿಬಲ್ ಅವರೇ ಮಾರಲ್ ಪೊಲೀಸ್ ವಿಚಾರದಲ್ಲಿ ಹಿಂದೆ ಯಾಕೆ ಇರಬಾರ್ದು ಏನ್ ಮಾಡಬಾರ್ದು ಅಂತೇಳಿ ಎನ್ಕರೇಜ್ ಮಾಡ್ತಾ ಇದ್ರು ಸೊ ಇದರಿಂದ ಅವ್ರು ಹೋಗಿ ಅವರು ಪಾಪ ರೈತ ನಾನೆಲ್ಲ ಚೆಕ್ ಮಾಡಿಸ್ದೆ ದನಗಳು ತೆಗೆದುಕೊಂಡೋಗಿ ಪಾಪ ದುಡ್ಡುಗಳು ಕೊಟ್ಬಿಟ್ಟು ರಸೀದಿ ಇಟ್ಕೊಂಡು ಅವನೇನೋ ಸಾಕು ಅವ್ನು ಏತಕ್ಕೆ ಮಾಡ್ತಾ ಇದ್ನೋ ಅದು ಅವ್ನು ಬಿಟ್ಟಿದ್ದು ಕಾನೂನು ಪ್ರಕಾರ ಏನಿತ್ತು ಅದನ್ನು ಮಾಡ್ಕೊಬಾರ್ದು ಅವನ ಹತ್ರ 2 ಕೋಟಿ 2 ಲಕ್ಷ ಕೊಡು 3 ಲಕ್ಷ ಕೊಡು ಅಂತ ಆಗಿ ರಬ್ ಆಗಿ ಕೊನೆಗೆ ಅವನ್ನ ಕೊಲೆ ಮಾಡಿದ್ದಾರೆ ಸೊ ಸರ್ಕಾರ ಈಸ್ ರೆಸ್ಪಾನ್ಸಿಬಲ್ ನಾನು ಚೀಫ್ ಮಿನಿಸ್ಟರ್ ರಾಜೀನಾಮೆ ಅಲ್ಲ ಅವರೇ ಇದಕ್ಕೆ ಹೊಣೆಗಾರ ಒತ್ಕೋಬೇಕು ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು ಅಂತ ಕೂಡ ನಾನು ಟ್ವೀಟ್ ಮಾಡಿದ್ದೇನೆ ಸೊ ಒತ್ತಾಯ ಮಾಡ್ತಾ ಇದ್ದೀನಿ ಸೊ ಈ ರೀತಿ ನಮ್ಮ ಎಲ್ಲ ಎಲೆಕ್ಷನ್ ಟೈಮಲ್ಲಿ ನಮ್ಮ ಅಲ್ಪಸಂಖ್ಯಾತರಿಗೆ ತೊಂದರೆ ಮಾಡಂತ ಒಂದು ದೊಡ್ಡ ವ್ಯವಸ್ಥೆ ಅವ್ರ ಬದುಕು ಇದು ಅವ್ರವ್ರ ಬದುಕು ಏನೇನು ಮಾಡಬೇಕು ಕಾನೂನಲ್ಲಿ ಅವಕಾಶಗಳಿದೆ ಅವಕಾಶನ ಮಾಡ್ತಾರೆ ಅವರು ಅವರೇನೋ ವ್ಯವಹಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇದಕ್ಕೆ ಇಂಥ ಸಂದರ್ಭದಲ್ಲಿ ಗೊಂದಲ ನಿರ್ಮಾಣ ಮಾಡ್ತಾ ಇರೋದು ಇದು ಖಂಡನೀಯ ಸರ್ಕಾರ ಕೂಡಲೇ ಮುಖ್ಯಮಂತ್ರಿಗಳು 25 ಲಕ್ಷ ರೂಪಾಯಿ ಅವರಿಗೆ ಕಾಂಪನ್ಸೇಷನ್ ಕೊಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ ಯಾರ್ಯಾರು ಇದಕ್ಕೆ ಸೇರಿದ್ದಾರೆ ಅವರೆಲ್ಲರೂ ಕೂಡ ಕೂಡಲೇ ಬಂಧಿಸಬೇಕು ನೀವು ಬಂಧಿಸಲಿಲ್ಲ ಅಂತಂದ್ರೆ ನಿಮ್ಮೆಲ್ಲ ಆಫೀಸರು ಕೂಡ ಅವ್ರಿಗೆ ಹೇಳಿ ನೀವು ರಕ್ಷಣೆ ಮಾಡ್ತೀರಿ ಯಾಕೆಂದ್ರೆ ನಿಮ್ಮೆಲ್ಲ ನನ್ನ ಹತ್ರ ಫೋಟೋಗ್ರಾಫ್ಸ್ ಇದೆ ಯಾರ ಮೇಲೆ ಎಫ್ಐಆರ್ ಆಗಿದೆ ಅಂತಂದ್ಬಿಟ್ಟು ಅದಕ್ಕೆಲ್ಲ ಕೂಡ ನೀವು ಪ್ರಚೋದನೆ ಕೊಡ್ತಾ ಇದ್ದೀರಿ ನಿಮ್ಮ ಲೀಡರ್ಸ್ ರಕ್ಷಣೆ ಮಾಡ್ತಾ ಇದ್ದೀರಿ ಅನ್ನೋದು ಇಲ್ಲಿ ಎತ್ತಿ ಕಾಣ್ತಾ ಇದೆ ಅದಕ್ಕೆ ಕೂಡಲೇ ನಿಮ್ಮ ಕಾರ್ಯಕರ್ತನೋ ನಿಮ್ಮ ಮುಖಂಡನೋ ನಿಮ್ಮ ಸಹಪಾಠಿನೋ ಯಾರು ಇದು ಕೊಲೆ ಮಾಡಿದ್ದಾರೆ ಕೊಲೆಗೆ ಕಾರಣಕರ್ತರಾಗಿದ್ದಾರೆ ಇನ್ವೆಸ್ಟಿಗೇಷನ್ ಅಲ್ಲಿ ಆಮೇಲೆ ಮುಂದಕ್ಕೆ ಏನ್ ಬೇಕಾದ್ರೆ ಕೂಡಲೇ ಬಂಧಿಸುವಂತ ಕೆಲಸ ಯಾರ್ಯಾರು ಇದಕ್ಕೆ ಸೇರಿದ್ದಾರೆ ಆಗ್ಬೇಕು ಅಂತೇಳಿ ನಾನು ಸರ್ಕಾರವನ್ನು ನಾನು ಒತ್ತಾಯವನ್ನು ಮಾಡ್ತೇನೆ.